ನಮಸ್ಕಾರ, ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಇವತ್ತಿನ ನಮ್ಮ ಜೀವನ ಶೈಲಿ ಆರೋಗ್ಯದಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ. ನಿಮ್ಮ ಆರೋಗ್ಯದ ಕಾಳಜಿಗಾಗಿ ಪ್ರತಿದಿನ ನಾವು ನಿಮ್ಮ ಜೊತೆ ಇರ್ತೀವಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಹಲೋ ಡಾಕ್ಟರ್. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಅಲರ್ಜಿ ಹಾಗೂ ಅಸ್ತಮದ ಕುರಿತಂತೆ. ಏನಿದು ಅಲರ್ಜಿ, ಯಾವ ಕಾರಣಕ್ಕಾಗುತ್ತೆ, ಇದಕ್ಕೆ ಪರಿಹಾರ ಏನು, ಅಸ್ತಮಾ ಅಂತ ಯಾವಾಗ ಕರಿತೀವಿ, ಇದಕ್ಕೆ ಕಾರಣಗಳೇನು, ಪರಿಹಾರ ಏನು, ಎಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಹೋಮಿಯೋಪತಿಯಿಂದ ಬಂದಿರುವಂತಹ ಡಾಕ್ಟರ್ ನಿಸರ್ಗ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಸೊ ಇವತ್ತು ನಾವು ಮಾತಾಡ್ತಾ ಇದ್ವಿ ಅಲರ್ಜಿ ಹಾಗೂ ಅಸ್ತಮದ ಕುರಿತಂತೆ. ಅಲರ್ಜಿ ಅನ್ಬೇಕಾದ್ರೆ ಪ್ರಿಕಾಷನ್ಸ್ ಅಂತಾನೆ ಫಸ್ಟಿಗೆ ನಮ್ಗೆ ಬರುತ್ತೆ. ಅಂದರೆ ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ಕೂಡ ನಾವು ಅಷ್ಟು ಪ್ರಿಕಾಷನರಿ ಮೆಷರ್ಸ್ನ ತೊಗೊಂಡೇ ಹೋಗ್ತೀವಿ. ಒಂದು ಸ್ಕ್ಯಾಫ್ ಇರ್ಬೋದು ಅಥವಾ ಏನೋ ಒಂದು ಡಸ್ಟ್ ಆಗುತ್ತೆ ಅನ್ಬೇಕಾದ್ರೆ ಏನಾದರೂ ಮಾಸ್ಕ್ ಹಾಕೊಂಡು ಹೋಗೋದು, ಈ ಥರದ್ದೆಲ್ಲ ನಾವು ಮಾಡ್ತಾನೆ ಇರ್ತೀವಿ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಸೆನ್ಸಿಟಿವ್ ಆಗ್ತಾ ಇದೆ ಬಾಡಿ ಅಂತ ನನಗೆ ಅನ್ಸೋದು. ಇವತ್ತಿನ ಜನ್ರೇಷನ್ ಬಗ್ಗೆನೇ ನಾವು ಮಾತಾಡೋದಾದ್ರೆ ಏನು ಕಾರಣ ಅಂತ ಹೇಳ್ತೀರಿ, ಅಲರ್ಜಿ ಅಂದರೆ ಏನು ಅಂತ? ಓಕೆ, ಸೊ ನಾವು ಮೊದಲನೇದಾಗಿ ಅಲರ್ಜಿ ಅಂದರೆ ಏನು ಅಂತ ತಿಳ್ಕೊಬೇಕಾಗತ್ತೆ. ಸೊ ಪೇಷಂಟ್ಸ್ ಹೇಳ್ತಾರೆ, ನನಗೆ ಪದೇ ಪದೇ ಸೀನ್ ಬರುತ್ತೆ, ಪದೇ ಪದೇ ಕೆಮ್ಮು ಬರುತ್ತೆ, ಈ ಸೀಸನ್ ಬಂದರೆ ಸಾಕು ಕೆಮ್ಮು ಸ್ಟಾರ್ಟ್ ಆಗುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಮೂಗಲ್ಲಿ ನೀರು ಸೋರುತ್ತೆ, ಕಂಟಿನ್ಯೂಸ್ ಆಗಿ 10-20 ಸೀನ್ತಾನೆ ಹೋಗ್ತೀವಿ ಅಂತ, ನನಗೆ ಅಲರ್ಜಿ ಆಗಿದೆ ಅಂತ ಹೇಳ್ತಾರೆ. ಸೊ ಈ ಅಲರ್ಜಿ ಅಂದರೆ ಏನು, ಒಂದೇ ಪದದಲ್ಲಿ ಹೇಳಬೇಕಂದ್ರೆ ಸೆನ್ಸಿಟಿವಿಟಿ ಅಂತ ಹೇಳ್ಬೋದು. ಸೊ ಈ ಸೆನ್ಸಿಟಿವಿಟಿ ನಮ್ಮ ದೇಹದಲ್ಲಿ ಏನಕ್ಕಾಗುತ್ತೆ, ಯಾವಾಗ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ, ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್. ಸೊ ಈ ಇಮ್ಯೂನ್ ಸಿಸ್ಟಮ್ ಕೆಲಸ ಏನು, ಈ ಇಮ್ಯೂನ್ ಸಿಸ್ಟಮ್ ಬಾಡಿಗೆ ಯಾವ್ದಾದ್ರು ಇನ್ಫೆಕ್ಷನ್ ಬಂದಾಗ ಅದ್ರ ಅಗೇನ್ಸ್ಟ್ ಫೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆವಾಗ ಆ್ಯಂಟಿಬಾಡೀಸ್ ಅನ್ನೋದು ರಿಲೀಸ್ ಮಾಡುತ್ತೆ. ಸೊ ಈ ಆ್ಯಂಟಿಬಾಡೀಸ್ ಮೂಲಕ ನಮಗೆ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಸೊ ಈ ಡಿಫೆನ್ಸ್ ಮೆಕ್ಯಾನಿಸಮ್ ಏನು ಮಾಡುತ್ತೆ ಅಂದರೆ ಕೆಮ್ಮೋದು ಸೀನೋದು ಅಂತ ಬರುತ್ತೆ. ಸೊ ಅದರಿಂದ ನಮ್ಮ ಇನ್ಫೆಕ್ಷನ್ ಹೊರಗೆ ಹಾಕ್ತಾ ಹೋಗ್ತೀವಿ. ಆದರೆ ಯಾವಾಗ ನಮ್ಮ ದೇಹ ಮಿತಿ ಮೀರಿ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ, ಆವಾಗ ನಾವು ಅದನ್ನ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ, ಅಂದರೆ ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಏನು ಕಾರಣಗಳು ಅಂತ ಹೇಳ್ತೀರಿ? ಸಿ, ಮೊದಲನೇದಾಗಿ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಅಂದರೆ ಫ್ಯಾಮಿಲಿನಲ್ಲಿ ತಂದೆ ತಾಯಿಗೆ ಅಲರ್ಜಿ ತೊಂದರೆ ಇದ್ದು ಮಕ್ಕಳಿಗೆ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಅಂದರೆ ಸಿಂಗಲ್ ಪೇರೆಂಟ್ಗೆ ಇದ್ದರೆ 30-35% ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಎರಡನೇದಾಗಿ ಇಬ್ಬರು ಬೋಧ ಪೇರೆಂಟ್ಸ್ಗೂ ಇದ್ದರೂ 70-75% ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಜೊತೆಗೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ನಮ್ಮ ಸುತ್ತಮುತ್ತ ಸರೌಂಡಿಂಗ್, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಪೊಲ್ಯೂಷನ್ ಆಗಿರ್ಬೋದು, ಪದೇ ಪದೇ ಡಸ್ಟಿಗೆ ಎಕ್ಸ್ಪೋಸ್ ಆಗಿರ್ಬೋದು, ಈಗ ಟ್ರಾಫಿಕ್ ಪೊಲೀಸ್ ಅವರಲ್ಲೂ ನೋಡ್ತೀವಿ ಯಾವಾಗಲೂ ಪೊಲ್ಯೂಷನ್ನಲ್ಲೇ ಇರ್ತಾರೆ, ಅಂಥವರಲ್ಲೂ ನಾವು ಈ ಅಲರ್ಜಿ ಸಮಸ್ಯೆಯನ್ನು ನೋಡ್ಬೋದು. ಈಗ ರೈತರಿಗೆ ಬಂದರೆ ಅಲರ್ಜಿಕ್ ರೈನೈಟಿಸ್ ಅಥವಾ ಹೇ ಫೀವರ್ ಅಂತ ಹೇಳ್ತೀವಿ, ಅಂದರೆ ಆ ಡಸ್ಟಿಗೆ ಅಥವಾ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಅಂಥವರಲ್ಲೂ ನಾವು ಈ ಅಲರ್ಜಿಕ್ ಸಮಸ್ಯೆಯನ್ನು ನೋಡ್ಬೋದು. ಜೊತೆಗೆ ಯಾವ್ದಾದ್ರು ಕ್ರಾನಿಕ್ ಇಲ್ನೆಸಸ್ ಅಂದರೆ ಡಯಾಬಿಟಿಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕಾಯಿಲೆ ಆಗಿದ್ದರೂ ರೋಗ ನಿರೋಧಕ ಶಕ್ತಿ ಮಾಡುವಂತಹ ಕಾಯಿಲೆ ಆಗಿದ್ದರೆ ಅಂಥವರಲ್ಲೂ ನಾವು ಈ ಸಮಸ್ಯೆಯನ್ನು ನೋಡ್ಬೋದು. ಅಥವಾ ಏನಾದರೂ ಹಿಸ್ಟ್ರಿನಲ್ಲಿ ಸರ್ಜರಿ ಆಗಿದ್ದರೆ ಅಂಥವರಲ್ಲೂ ನಾವು ಈ ಸಮಸ್ಯೆಯನ್ನು ನೋಡ್ಬೋದು. ಈಗ ನೀವು ಹೇಳ್ತಾ ಇದ್ರೆ ಇನ್ಫೆಕ್ಷನ್ ಹೊರಗಾಗುತ್ತೆ ಕೆಮ್ಮು ಅಥವಾ ಮತ್ತೆ ಯಾವುದೊಂದು ಶೀತ ಆಗುವ ಮುಖಾಂತರ ಅಂತ. ಈಗ ಈ ಇನ್ಫೆಕ್ಷನ್ ಆದಾಗ ಅಂದರೆ ಇನ್ಫೆಕ್ಷನ್ ಹೊರಗಡೆ ಹೋಗ್ತಿದೆ ಅನ್ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಕೆಮ್ಮು ಅಥವಾ ಏನೋ ಬಂದರೆ ಟಾಲರೆನ್ಸ್ ಇರುತ್ತೆ. ಹೌದು. ಬಟ್ ಅದೇ ರಿಪೀಟೆಡ್ಲಿ ಆಗ್ತಾ ಇದ್ರೆ ಅಲ್ಲಿ ಪೇಷಂಟ್ಸ್ ಡ್ರಾಪ್ ಆಗುತ್ತೆ, ಏನೋ ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನುವಂತಹ ಸ್ಥಿತಿ ಅಲ್ಲಿ ತಲುಪ್ತಾರೆ ಒಬ್ಬ ಪೇಷಂಟ್. ಸೊ ಈಗ ಇನ್ಫೆಕ್ಷನ್ ಇರೋದು ಹೊರಗೆ ಹೋಗೋದು ಅನ್ನೋ ಕ್ರಿಯೆ ಏನು, ಅದ್ರ ಜೊತೆಗೆ ಅದು ರಿಪೀಟೆಡ್ಲಿ ಆಗ್ತಾ ಇದ್ರೆ ನಾವು ಅದನ್ನ ಅಲರ್ಜಿ ಅಂತ ಕರಿತೀವ, ಅಥವಾ ಒಂದ್ಸತಿ ಬಂದು ಹೋಯ್ತು ಅಂದ್ರೆ ಅದನ್ನ ಒಂದು ಯಾವ್ದೋ ಸಣ್ಣ ಪುಟ್ಟ ಸಮಸ್ಯೆ ಅಂತ ನಾವು ತಿಳ್ಕೊಳ್ಬಹುದಾ, ಹೇಗೆ? ಹೌದು, ಈಗ ಅದನ್ನ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಯಾವಾಗ್ಲೂ ಒಂದ್ಸತಿ ಕೆಮ್ಮದು ಅಥವಾ ಯಾವಾಗ್ಲೂ ಒಂದ್ಸತಿ ಸೀನದು ಅಂದ್ರೆ ನಮ್ಮ ಬಾಡಿನಲ್ಲಿರೋ ಇನ್ಫೆಕ್ಷನ್ ಹೊರಗೆ ಆಗ್ತಿದೆ. ನಮ್ಮ ಇಮ್ಯೂನ್ ಸಿಸ್ಟಮ್ ಹೇಳ್ತಿದೆ ನಮ್ಮ ಬಾಡಿಗೆ ಇನ್ಫೆಕ್ಷನ್ ಆಗಿದೆ, ಹೊರಗೆ ಹಾಕ್ಬೇಕು ಅಂತ. ಯಾವಾಗ ಅದು ಮಿತಿ ಮೀರುತ್ತೆ ಅಂದ್ರೆ ಈಗ ಬಾಡಿಗೆ ಇನ್ಫೆಕ್ಷನ್ ಆದಾಗ ಇಮ್ಯುನೋಗ್ಲೋಬಿನ್ಸ್ ಇ ಅಂತ ರಿಲೀಸ್ ಆಗುತ್ತೆ. ಸೊ ಇಮ್ಯುನೋಗ್ಲೋಬಿನ್ಸ್ ಇ ಏನು ಮಾಡುತ್ತೆ, ಹಿಸ್ಟಮೈನ್ಸ್ ಅನ್ನೋದನ್ನ ರಿಲೀಸ್ ಮಾಡುತ್ತೆ. ಸೊ ಈ ಹಿಸ್ಟಮೈನ್ಸಿಂದ ಏನಾಗುತ್ತೆ, ಅಲರ್ಜಿಕ್ ಕಂಡೀಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯೂಶಲಿ ಈ ಅಲರ್ಜಿಕ್ ಪೇಷಂಟ್ಸ್ ಬಂದಾಗ ನೆಗಡಿ ಆಗೋದು ಅಥವಾ ಸುಮ್ಮನೆ ಈ ಥರ ಅಂಗಡಿಗೆ ಹೋಗ್ಬಿಟ್ಟು ಸಿಟ್ರಿಸಿನ್ ಅಥವಾ ಆ್ಯಂಟಿಹಿಸ್ಟಮೈನ್ ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ. ಸೊ ಅದರಿಂದ ಏನಾಗುತ್ತೆ, ಈ ಹಿಸ್ಟಮೈನ್ ರಿಲೀಸ್ ಆಗೋದು ಮಾತ್ರ ಕಡಿಮೆ ಆಗುತ್ತೆ, ಬಟ್ ಬಾಡಿನಲ್ಲಿರೋ ಇನ್ಫೆಕ್ಷನ್ಸ್ ಕಡಿಮೆ. ಏನೋ ಒಂದು ಕ್ರಿಯೆನ ನಾವು ಸಪ್ರೆಸ್ ಮಾಡ್ದಂಗೆ ಆಗುತ್ತೆ ಅಂತ. ಸಿಂಪ್ಟೊಮ್ಯಾಟಿಕ್ ಬೇಸ್ಡ್ ಟ್ರೀಟ್ಮೆಂಟ್ ಆಗಿದೆ, ಅದು ಸಪ್ರೇಷನ್ ಥರನೇ ಇರುತ್ತೆ. ಓಕೆ, ಸೇಮ್ ಟೈಮ್ ಈಗ ಅಸ್ತಮಾ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀವಿ. ಅಲರ್ಜಿ ಅನ್ಬೇಕಾದ್ರೆ ಎಷ್ಟೋ ಜನ ಅಸ್ತಮಾ ಪೇಷಂಟ್ಸ್ ಹೇಳೋ ನೋಡ್ತಾ ಇರ್ತೀವಿ, ನಮ್ಗೆ ತುಂಬಾನೇ ದಮ್ ಬಂದಂಗಾಗುತ್ತೆ, ಕೆಮ್ಮು ಬಂದಂಗಾಗುತ್ತೆ, ಈ ತರ ಹೇಳ್ತಿರ್ತಾರೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಲರ್ಜಿನೇ ಅಸ್ತಮಾ ಆಗಿ ಕನ್ವರ್ಟ್ ಆಗುವಂಥದ್ದ ಅಥವಾ ಲಾಂಗ್ ಟೈಮ್ ಅಲರ್ಜಿನೇ ಅಸ್ತಮಾನ, ಅಸ್ತಮಾ ಅಂದರೆ ಬೇರೆ ಏನಾದರೂ ಡೆಫಿನೇಷನ್ ಇದೆಯಾ, ಹೇಗೆ?
ಹೌದು, ಏನಾಗುತ್ತೆ ಅಂದರೆ ಈಗ ಅಸ್ತಮಾ ಅನ್ನೋದಕ್ಕಿಂತ ಮುಂಚೆ ನಾವು ಅಲರ್ಜಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಹದಲ್ಲಿ ನೋಡ್ಬೋದು. ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ, ಮೊದಲನೇದಾಗಿ ಸ್ಕಿನ್ನಲ್ಲಿ ನೋಡ್ತೀವಿ. ಸೊ ಈ ಸ್ಕಿನ್ನಲ್ಲಿ ಏನಾಗುತ್ತೆ, ಯಾವ್ದಾದ್ರು ತರಕಾರಿ ಆಗಿರ್ಬೋದು, ಎಣ್ಣೆ ಪದಾರ್ಥ ಆಗಿರ್ಬೋದು, ಹೊರಗಡೆ ಊಟ ಆಗಿರ್ಬೋದು, ತೊಗೊಂಡ ತಕ್ಷಣ ತುಂಬ ಸೆನ್ಸಿಟಿವ್ ಇರೋ ಪೀಪಲ್ ಏನು ತೋರಿಸ್ತಾರೆ ಅಂದರೆ ಗಂದೆ ಗಂದೆ ಥರ ಮೈಯೆಲ್ಲ ಹರಡುತ್ತೆ, ಇಚ್ಚಿಂಗ್ ಆಗುತ್ತೆ, ಮುಖ ಊದ್ಕೊಳ್ಳುತ್ತೆ. ಸೊ ಇದನ್ನ ನಾವು ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಈಗ ಕಣ್ಣಿಗೆ ಅಂತ ಬಂದರೆ ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಅಂತಲೂ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ, ಕಣ್ಣಲ್ಲಿ ನೀರು ಬರೋದು, ಉರಿ ಆಗೋದು, ರೆಡ್ನೆಸ್ ಆಗೋದು, ಅದೆಲ್ಲ ನೋಡ್ತೀವಿ. ಮೂರನೇದಾಗಿ ರೆಸ್ಪಿರೇಟರಿ ಇನ್ಫೆಕ್ಷನಲ್ಲಿ ನಾವು ಎರಡು ಭಾಗಕ್ಕೆ ಡಿವೈಡ್ ಮಾಡ್ಬೋದು. ಸೊ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಹಾಗೂ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಸೊ ಈ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನಲ್ಲಿ ಏನಾಗುತ್ತೆ, ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಸೊ ಈ ಅಲರ್ಜಿಕ್ ರೈನೈಟಿಸ್ ಅಂದರೆ ಏನು, ಸೊ ಯಾವಾಗ ಈ ಇಮ್ಯುನೋಗ್ಲೋಬಿನ್ಸ್ ಈ ರಿಲೀಸ್ ಆಗುತ್ತೆ, ಹಿಸ್ಟಮೈನ್ಸ್ ರಿಲೀಸ್ ಆಗುತ್ತೆ. ಸೊ ಈ ಹಿಸ್ಟಮೈನ್ಸ್ ಕೆಲಸ ಏನು, ಕ್ಯಾಪಿಲರೀಸ್ ಅಂತ ಹೇಳ್ತೀವಿ, ಚಿಕ್ಕ ಚಿಕ್ಕ ರಕ್ತನಾಳಗಳು. ಸೊ ಇದೇನಾಗುತ್ತೆ, ಡೈಲೇಟ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಇದು ಡೈಲೇಟ್ ಆಗ್ತಾ ಹೋಗುತ್ತೆ, ಮೂಗಲ್ಲಿ ನೀರು ಸುರಿಯೋಕ್ಕೆ ಶುರು ಆಗುತ್ತೆ. ಸೊ ಇದು ಇನಿಷಿಯಲ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಎರಡನೇದಾಗಿ ನಾವು ಅಲರ್ಜಿಕ್ ಸೈನಸೈಟಿಸ್ ಅಂತ ಹೇಳ್ತೀವಿ. ಸೊ ಇದೇ ಕಫ ಬಂದು ಸೈನಸ್ ಕ್ಯಾವಿಟೀಸಲ್ಲಿ ಫಿಲ್ ಆಗ್ತಾ ಶುರು ಆಗುತ್ತೆ. ಸೊ ಫಿಲ್ ಆಗ್ತಾ ಆಗ್ತಾ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಈ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಫ್ಲಮೇಟ್ರಿ ಚೇಂಜಸ್ ಅಂತ ಹೇಳ್ತೀವಿ. ಸೊ ನಾವು ಅದನ್ನ ಅಲರ್ಜಿಕ್ ಸೈನಸೈಟಿಸ್ ಅಂತ ಹೇಳ್ತೀವಿ. ಸೊ ನಾವು ಯಾವಾಗ ಸಿಂಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಬೇಸ್ಡ್ ಹೋದರೆ ಅದು ಅಲರ್ಜಿಕ್ ಬ್ರಾಂಕೈಟಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಅಲರ್ಜಿಕ್ ಬ್ರಾಂಕೈಟಿಸಲ್ಲಿ ಪದೇ ಪದೇ ಕೆಮ್ಮು, ಆ್ಯಂಟಿಬಯೋಟಿಕ್ಸ್ ತೊಗೊಂಡ್ರೂ ಕೆಮ್ಮು ಜಾಸ್ತಿ ಆಗ್ತಾ ಹೋಗುತ್ತೆ, ರಾತ್ರಿ ಹೊತ್ತು ಮಲ್ಗೋಕ್ಕಾಗಲ್ಲ, ನಂಗೆ ಕಫ ಹೊರಗೆ ಹಾಕಿದ್ರೆ ಒಂದು ಚೂರು ಆರಾಮ ಅನಿಸುತ್ತೆ, ಮತ್ತೆ ಕೆಮ್ಮು ಬರುತ್ತೆ, ಚೂರು ನೀರು ಚೇಂಜ್ ಆಯ್ತಂದ್ರೂ ಕೆಮ್ಮು ಸ್ಟಾರ್ಟ್ ಆಗುತ್ತೆ, ಹೊರಗಡೆ ಗಾಳಿಗೆ ಹೋದ್ರೂ ನನಗೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಅಂತ ಈ ಥರ ಹೇಳ್ತಾರೆ. ಸೊ ಯಾವಾಗ ಈ ಸಿಂಟೊಮ್ಯಾಟಿಕ್ ಬೇಸ್ಡ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡ್ತೀವಿ, ಪ್ಲಸ್ ಕೆಲವು ಹ್ಯಾಬಿಟ್ಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಚೈನ್ ಸ್ಮೋಕರ್ಸ್, ಸೊ ಇಂಥವರಲ್ಲಿ ಆಸ್ಮಾ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಕ್ರಮೇಣವಾಗಿ ಅದು ಪೆಥಾಲಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಆಸ್ತ್ಮಾ ಅಂತ ಹೇಳ್ತೀವಿ. ಸೊ ಆಸ್ತ್ಮಾ ಅಂದರೆ ತುಂಬ ವರ್ಷದಿಂದ ಏರ್ವೇಸಲ್ಲಿ ಇನ್ಫ್ಲಮೇಟ್ರಿ ಚೇಂಜಸ್ನ ನೋಡ್ತೀವಿ. ಸೊ ಅದನ್ನ ನಾವು ಕ್ರಾನಿಕ್ ಇನ್ಫ್ಲಮೇಟ್ರಿ ಡಿಸೀಸ್ ಆಫ್ ದ ಏರ್ವೇಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ, ಇನ್ಫೆಕ್ಷನ್ ಆಗ್ತಾ ಆಗ್ತಾ ಏನಾಗುತ್ತೆ, ಲಂಗ್ಸ್ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಅದು ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಏರ್ವೇಸ್ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಅದರಿಂದ ಅವ್ರಿಗೆ ಉಪ್ಸ ಸ್ಟಾರ್ಟ್ ಆಗುತ್ತೆ. ಯಾವಾಗ ಆಸ್ತ್ಮಾ ಸ್ಟೇಜಲ್ಲೂ ಅವರು ನೆಗ್ಲೆಕ್ಟ್ ಮಾಡ್ತಾ ಹೋಗಿ ಇನ್ಹೇಲರ್ಸ್ ತೊಗೊಳ್ತಾ ಅದಕ್ಕೆ ಅಡಿಕ್ಟ್ ಆಗ್ತಾ ಹೋಗ್ತಾರೆ, ಪ್ಲಸ್ ಅವ್ರ ಹ್ಯಾಬಿಟ್ಸ್ನ ಕಂಟ್ರೋಲ್ ಮಾಡದೆ ಹೋಗ್ತಾರೆ, ಅಂಥವರಲ್ಲಿ ನಾವು ಸಿ ಒ ಪಿ ಡಿ ಅನ್ನೋ ಕಾಂಪ್ಲಿಕೇಶನ್ಸ್ ಕೂಡ ನೋಡ್ತೀವಿ. ಸೊ ಸಿ ಒ ಪಿ ಡಿ ಅಂದರೆ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್, ಇದು ಒನ್ ಆಫ್ ದ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಓಕೆ, ಈಗ ಅಲರ್ಜಿಯಲ್ಲಿ ನಾವು ಏನು ಕಾಂಪ್ಲಿಕೇಶನ್ ನೋಡ್ತೀವಿ, ಅಲರ್ಜಿ ಅಂತ ಹೇಳಿದ್ರೆ ಅಸ್ತಮನೆ ಕಾಂಪ್ಲಿಕೇಶನ್ ಅಂತ. ಅಲರ್ಜಿ ಅಂದರೆ ಏನು ಬರೀ ಶೀತ ನೆಗಡಿ ಆಗಬೇಕು ಅಂತಲೇ ಏನಿಲ್ಲ, ಈ ಸಮ್ ಗಂದೆಗಳಾಗುವಂಥದ್ದು, ಸ್ಕಿನ್ ಎಲ್ಲ ರೆಡಿಶ್ ಆಗೋದು, ಆ್ಯಂಡ್ ರೆಡ್ ಆಗಿ ಅಲ್ಲೊಂದು ಸಣ್ಣ ಪಿಂಪಲ್ ಥರ ಆಗೋದು, ಈ ಥರದ್ದೆಲ್ಲ ನಾವು ಏನಾದರೂ ನೋಡ್ತಾ ಇರ್ತೀವಿ, ಏನಾದರೂ ಸಿಂಪ್ಟಮ್ಸ್ ನೋಡ್ತಾ ಇರ್ತೀವಿ. ಸೊ ಅಸ್ತಮಾನೇನ ಅಥವಾ ಬೇರೆ ಏನಾದರೂ ಸ್ಕಿನ್ ಡಿಸೀಸಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ನ ನೋಡ್ತೀವಿ? ಹೌದು, ಈಗ ಫಾರ್ ಎಕ್ಸಾಂಪಲ್ ನಾನೇ ಒಂದು ಕೇಸ್ ನೋಡಿದೆ, ಚಿಕ್ಕ ಹುಡುಗಿ, ಅಂದಾಜೊಂದು 8 ವರ್ಷ ಹುಡುಗಿ. ಸೊ ಅವಳಿಗೆ ಸ್ಕಿನ್ ಅಲರ್ಜಿ ಥರ ಆಗಿತ್ತು. ಸೊ ಅದನ್ನ ನಾವು ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೊ ಏನಾಯಿತು, ಆಯಿಂಟ್ಮೆಂಟ್ಸ್ ತೊಗೊಂಡು ಸಪ್ರೆಸ್ ಮಾಡಿದ್ದಾರೆ, ಸ್ವಲ್ಪ ವರ್ಷಗಳ ನಂತರ ಆ ಹುಡುಗಿಗೆ ಆಸ್ತ್ಮಾ ಸ್ಟಾರ್ಟ್ ಆಯಿತು. ಸೊ ಒನ್ ಆಫ್ ದ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು, ನಾವು ಯಾವಾಗ ಸಪ್ರೆಸ್ ಮಾಡ್ತಾ ಹೋಗ್ತೀವಿ ಅದು ಲಂಗ್ಸ್ಗೂ ಅಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಈಗ ಅಲರ್ಜಿ ಅಂತ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ಆಸ್ತ್ಮಾ ಪೇಷಂಟ್ಸ್ ಅಂತ ಹೇಳ್ತೀವಿ, ಸೊ ಆಸ್ತ್ಮಾ ಪೇಷಂಟ್ಸಲ್ಲಿ ನಾವು ಅವ್ರ ಹಿಸ್ಟ್ರಿ ತೊಗೊಂಡಾಗ ಅವ್ರು ಹೇಳ್ತಾರೆ, ನಂಗೆ ಮುಂಚೆ ಪದೇ ಪದೇ ಸೀನ್ ಬರ್ತಿತ್ತು, ಪದೇ ಪದೇ ನೆಗಡಿ ಆಗ್ತಿತ್ತು, ತಿಂಗ್ಳಿಗೊಂದು 2 ಸತಿ ಆಗ್ತಿತ್ತು, ಅಥವಾ ವರ್ಷಕ್ಕೊಂದು 5-6 ಸತಿ ಆಗ್ತಿತ್ತು. ಸೊ ನಾನು ಹಾಗೆ ಅದನ್ನ ಬಿಡ್ತಾ ಹೋದೆ, ಚಿಕ್ಕ ಚಿಕ್ಕ ಟ್ಯಾಬ್ಲೆಟ್ಸ್ ತೊಗೊತಾ ಹೋದೆ, ಸಿಟ್ರಿಸಿನ್ ಆಗಿರ್ಬೋದು, ಆ್ಯಂಟಿಹಿಸ್ಟಮೈನ್ ಆಗಿರ್ಬೋದು, ಅದು ತೊಗೊತಾ ಹೋದೆ. ಆಮೇಲೆ ಸ್ವಲ್ಪ ವರ್ಷ ಆದ ನಂತರ ನನಗೆ ಮೂಗಲ್ಲಿ ದುರ್ಮಾಂಸ ಥರ ಬೆಳ್ಕೊಂತು, ನೇಸಲ್ ಪಾಲಿಪ್ ಅಂತ ಹೇಳ್ತೀವಿ. ಸೊ ಅದರಿಂದ ನಂಗೆ ಉಸಿರಾಟ ತೊಂದರೆ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಆಪ್ರೇಷನ್ ಮಾಡಿಸ್ದೆ, ಮತ್ತೆ 6 ಮಂತ್ಸ್ ಆದಮೇಲೆ ಮತ್ತೆ ಅದು ರಿಕವರ್ ಆಯಿತು. ಸೊ ಹಾಗೆ ಹೋಗ್ತಾ ಈಗ ನನಗೆ ಉಸಿರಾಡ್ಬೇಕಾದ್ರೆ ಸೌಂಡ್ ಕೇಳಿಸುತ್ತೆ, ನನಗೆ ವಿಸಿಲ್ ಸೌಂಡ್ ಥರ ಕೇಳಿಸುತ್ತೆ, ಶಿಲ್ಲೆ ಶಬ್ದ ಥರ ಕೇಳಿಸುತ್ತೆ, ನನ್ನ ಚೆಸ್ಟ್ ಬಿಗಿ ಹಿಡ್ದಂಗೆ ಆಗುತ್ತೆ. ಸೊ ಇದು ಅಲರ್ಜಿಯಿಂದ ಆಸ್ತ್ಮಾ ಆಗಿರೋ ಕಂಡೀಷನ್. ಓಕೆ, ಮಾತಾಡ್ತೀನಿ. ಸೊ ವೀಕ್ಷಕರೇ, ನಾವಿವತ್ತು ಮಾತಾಡ್ತಾ ಇದ್ದೀವಿ ಅಲರ್ಜಿ ಹಾಗೂ ಅಸ್ತಮದ ಕುರಿತಂತೆ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಪಡ್ಕೊಳ್ಳಿ. ಈಗ ಬ್ರೇಕ್, ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಚಿನ್ನ ಮಾರಬೇಕಾದ್ರೆ ಬೆಲೆ ಯಾರು ನಿಗದಿ ಮಾಡ್ತಾರೆ? ಆದ್ಯ ಗೋಲ್ಡಿಗೆ ಬನ್ನಿ. ಇಲ್ಲಿ ಚಿನ್ನದ ಬೆಲೆಯನ್ನ ಮನುಷ್ಯರು ನಿಗದಿ ಮಾಡಲ್ಲ, ಬದಲಾಗಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಮಷಿನ್ಗಳು ಮಾಡುತ್ತವೆ. ನಿಮ್ಮ ಚಿನ್ನಕ್ಕೆ ತಕ್ಕ ಬೆಲೆ ತಕ್ಷಣವೇ ಸಿಗುತ್ತದೆ. ಆದ್ಯ ಗೋಲ್ಡ್, ಚಿನ್ನದಂಥ ಬೆಲೆ, ಚಿನ್ನದಂಥ ಸಂಸ್ಥೆ. ಆದ್ಯ ಗೋಲ್ಡ್.
ಮಂಕಿ ಟ್ರಿಪಲ್ ಪೈಪರ್ಗೆ ತಗೊಳ್ಳಿ. ಕ್ಲೀನೋತ್ಸವದ ಅಂಗವಾಗಿ 15 ರೂಪಾಯಿಗಳ ಭರ್ಜರಿ ಡಿಸ್ಕೌಂಟ್. 15 ರೂಪಾಯಿಗಳ ಭರ್ಜರಿ ಡಿಸ್ಕೌಂಟ್. ಯಾವ ರೀತಿ ವಧು ಬೇಕು, ವರ ಬೇಕು, ಯಾವ ರೀತಿ ಅವರು ಜೀವನ ಇತ್ತು? ಡಾಕ್ಟರ್ನ ಪ್ರಿಫರ್ ಮಾಡ್ತೀನಿ, ಇಲ್ಲಾಂದ್ರೆ ಇಂಜಿನಿಯರ್ಸ್ ಕೂಡ ಆಗ್ಬೋದು. ಇಲ್ಲ, ನಾನು ವರ್ಕ್ ಮಾಡ್ತಿಲ್ಲ. ಅವ್ರಿ ನಂಗೆ ಇಷ್ಟ ಆಗಲ್ಲ, ಅದು ಫಸ್ಟ್ ತಗೋಬಾರ್ದು. ಒಳ್ಳೆ ಮನೆತನ, ಒಳ್ಳೆ ಸಂಸ್ಕಾರ ಇದ್ರೆ ಒಳ್ಳೆಯದ್ರಿ. ಆಫ್ಟರ್ ಮ್ಯಾಚ್ ಇಲ್ಲ, ಜಾಬ್ ಮಾಡಲ್ಲ. ನನ್ನಷ್ಟು ಜನಗಳು ಯಾರು ನೋಡ್ಕೊಳ್ಳಲ್ಲ. ನಾವು ಮಕ್ಕಳಿಗೆ ಆಸ್ತಿ ಮಾಡದೆ ಮಕ್ಕಳನ್ನ ಆಸ್ತಿ ಮಾಡಿದ್ದೀವಿ. ವೀಕ್ಷಿಸಿ ಸರಳ ಸ್ವಯಂವರ ಸೋಮವಾರದಿಂದ ಶನಿವಾರದವರೆಗೆ ರಾತ್ರಿ 10:30 ಹಾಗೂ ಮರು ಪ್ರಸಾರ ಬೆಳಗ್ಗೆ 10:30. ವೈದ್ಯಕೀಯ ಲೋಕದಲ್ಲೇ ನಿಮ್ಮ ಕಾಯಿಲೆಗೆ ಪರಿಹಾರ ಸಿಕ್ಕಿಲ್ವಾ? ಹಣಕಾಸಿನ ತೊಂದರೆಯಿಂದಾಗಿ ಕಷ್ಟದಲ್ಲಿ ಮುಳುಕಿದ್ದೀರಾ? ಬಿಸ್ನೆಸ್ನಲ್ಲಿ ಆದಾಯ ಕಾಣದೆ ಕಂಗಾಲಾಗಿದ್ದೀರಾ? ಸಂಸಾರದಲ್ಲಿ ನೆಮ್ಮದಿ ಮರೀಚಿಕೆಯಾಗಿದೆಯಾ? ಎದುರಿಸುತ್ತಿರುವ ಪ್ರತಿಯೊಂದು ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ. ವೀಕ್ಷಿಸಿ ಸರಳ ವಾಸ್ತು ಇಂದು ಸಂಜೆ 4 ಗಂಟೆಗೆ. ಬ್ರೇಕ್ ನಂತರ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾರದಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಾರದಾ ಅವರಿಗೆ. ನಿಮ್ ಪ್ರಶ್ನೆ ಕೇಳಿ ಡಾಕ್ಟರ್ ಇದ್ದಾರೆ. ಹಲೋ ಶಾರದಾ ಅವರೇ ಮಾತಾಡಿ. ಹೇಳಿಮ್ಮ. ಹಲೋ. ಹೇಳಿಮ್ಮ, ಪ್ರಶ್ನೆ ಕೇಳಿ. ಶಾರದಾ ಅವರೇ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಲೈನ್ ಕಟ್ ಆಗುತ್ತೆ. ವೀಕ್ಷಕರೇ, ನೀವು ಕರೆ ಮಾಡುವ ಸಂದರ್ಭದಲ್ಲಿ ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಟಿವಿ ನೋಡ್ಕೊಂಡು ಮಾತಾಡಿದ್ದೆ ಆಗಿದ್ದಲ್ಲಿ ಲೈನ್ ಕಟ್ ಆಗುತ್ತೆ. ಇವತ್ತು ನಾವು ಹರಡಾಕ್ಟರ್ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂತಹ ವಿಷಯ ಅಲರ್ಜಿ ಹಾಗೂ ಅಸ್ತಮ ಆಗಿದೆ. ಈ ಕುರಿತಂತೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೆ ಖಂಡಿತ ಕೇಳಬಹುದು, ನಿಮ್ಮ ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ಪಡ್ಕೊಳ್ಬಹುದು. ಟ್ರೀಟ್ಮೆಂಟ್ ವಿಷಯಕ್ಕೆ ನಾವು ಬರೋದಾದ್ರೆ ಯಾವ ರೀತಿ ಟ್ರೀಟ್ಮೆಂಟನ್ನು ಹೋಮಿಯೋಪತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಯಾಕಂತ ಹೇಳಿದ್ರೆ ಎಷ್ಟೋ ಜನ ಅಸ್ತಮ ಪೇಷಂಟ್ಸ್ ಅನ್ಬೇಕಾದ್ರೆ ಇನ್ಹೇಲರ್ಗೆ ಅಡಿಕ್ಷನ್ ಇರುತ್ತೆ. ಅಲರ್ಜಿ ಅನ್ಬೇಕಾದ್ರೆ ಫಾರ್ ದ ಟೈಮ್ ಬೀಂಗ್ ಯಾವುದೋ ಒಂದು ಆಯಿಂಟ್ಮೆಂಟು ಅಥವಾ ಏನೋ ಒಂದು ರೆಮಿಡಿ ಮಾಡ್ಕೋತಾರೆ, ಇಲ್ಲಾಂದ್ರೆ ಲೈಫ್ ಟೈಮ್ ಅದನ್ನು ಸಫರಿಂಗ್ಸ್ ಅಲ್ಲೇ ಇರ್ತಾರೆ. ಟ್ರೀಟ್ಮೆಂಟ್ ಅಂತ ರೀಅಕರೆನ್ಸ್ ಇಲ್ದಿರೋ ಟ್ರೀಟ್ಮೆಂಟ್ಗೆ ಯಾರು ಅಷ್ಟು ಕೈ ಹಾಕಿರೋದಿಲ್ಲ. ಸೊ ಏನ್ ಹೇಳ್ತೀರಿ ಟ್ರೀಟ್ಮೆಂಟ್ ಬಗ್ಗೆ? ಸೊ ಯೂಶಲಿ ನಮ್ಮ ಹತ್ರ ಬರೋ ಪೇಷಂಟ್ಸ್ ಒಂದು ಆಸ್ತ್ಮಾ ಆಗಿರುತ್ತೆ ಅಥವಾ ಕೆಲವೊಬ್ರು ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಬರ್ತಾರೆ. ಸೊ ಈಗ ಆಸ್ತ್ಮಾಟಿಕ್ ಪೇಷಂಟ್ಸ್ ಆಗಿದ್ರೆ ಅವ್ರು ಇನ್ಹೇಲರ್ಸ್ಗೆ ಅಡಿಕ್ಟ್ ಆಗಿರ್ತಾರೆ. ಒಂದಿನಕ್ಕೆ 2-3 ಸತಿ ಪಂಪ್ ತಗೊಳ್ಳೋದು ಅಥವಾ ವಾರಕ್ಕೆ 1-3 ಸತಿ ತಗೊಳ್ಳೋದು ಅಥವಾ ತಿಂಗಳಿಗೊಂದು 5-6 ಸತಿ ಇದ್ರೆ ಅಟ್ಯಾಕ್ ಆಗೋದನ್ನ ನಾವು ನೋಡ್ತೀವಿ. ಸೊ ನಮ್ಮ ಅಪ್ರೋಚ್ ಹೇಗಿರುತ್ತೆ ಅಂದರೆ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅನ್ನೋ ಅಪ್ರೋಚ್ ಇರುತ್ತೆ. ಸೊ ನಾವು ಡೀಟೇಲ್ ಹಿಸ್ಟ್ರಿ ತೊಗೊಂತೀವಿ, ಅವ್ರ ಸ್ವಭಾವ ಆಗಿರ್ಬೋದು ಅಥವಾ ಅವ್ರ ಫಿಸಿಕಲ್ ಜನರಲ್ಸ್, ಅದ್ರ ಜೊತೆಗೆ ಆಸ್ತ್ಮಾ ಜೊತೆಗೆ ಬೇರೆ ಏನಾದರೂ ಕಂಪ್ಲೇಂಟ್ಸ್ ಇದ್ರು ಅದೆಲ್ಲ ನಾವು ಡೀಟೇಲ್ ಹಿಸ್ಟ್ರಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಅದ್ರ ಬಗ್ಗೆ ನಾನು ಇನ್ನೂ ಡೀಟೇಲ್ಸ್ ತಗೊಳ್ತೀನಿ. ಚಿತ್ರದುರ್ಗದಿಂದ ರಾಜು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜು ಅವ್ರಿಗೆ. ನಮಸ್ತೆ ಮೇಡಮ್. ನಿಮ್ ಪ್ರಶ್ನೆ ಕೇಳ್ತೀರಾ? ಡಾಕ್ಟರ್ ಇದ್ದಾರೆ. ಮೇಡಮ್ ಅವರ, ನಮಗೆ ಒಂದಷ್ಟು ಮಲಗಬೇಕಾದ್ರೆ ತುಂಬಾ ಕೆಮ್ಮು ಬರುತ್ತೆ, ಅಲರ್ಜಿ ಹೆಂಗ ಆಗುತ್ತೆ ಸರ್ ಮೇಡಮ್? ಓಕೆಪ್ಪ, ಎಷ್ಟು ವರ್ಷದಿಂದ ಇದೆಯಪ್ಪ ನಿಮಗೆ? ಈಗ ಒಂದು 4-5 ವರ್ಷದಿಂದ ಹಂಗಾಗಿದೆ. 4-5 ವರ್ಷದಿಂದ ಆಗ್ತಿದೆ. ಕೆಮ್ಮು ಕಂಟಿನ್ಯೂಸ್ ಆಗಿರುತ್ತಾ ನಿಮಗೆ? ಕೆಮ್ಮು ಮಲಗಿ ನಿದ್ದೆ ಬಂತು ಅಂದ ತಕ್ಷಣ ಕೆಮ್ಮು ಜಾಸ್ತಿ. ಓಕೆಪ್ಪ, ಏನಾದ್ರು ಇನ್ಹೇಲರ್ಸ್ ತಗೊಂತಾ ಇದ್ದೀರಾ ನೀವು? ಅದೇ ಲಿವೋಸಿಟ್ರಜನ್ ಮಾತ್ರ ತಗೊಂತಿದ್ದೀನಿ ಮೇಡಮ್, ವಾರಕ್ಕೊಂದು ತಗೊಂತಾ ಇದ್ದೀನಿ. ಅಲರ್ಜಿ ಆದ ತಕ್ಷಣ ವಾರಕ್ಕೊಂದು ತಗೊಂತಾ ಇದ್ದೀನಿ. ಓಕೆಪ್ಪ, ಸೊ ನಾವು ಇದನ್ನ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಸೊ ನೀವು ಆದಷ್ಟು ಹೊರಗಡೆ ಪೊಲ್ಯೂಷನ್ಗೆ ಹೋದಾಗ ಮಾಸ್ಕ್ ಥರ ಏನಾದ್ರು ಅಂದರೆ ಮುಖ ಮುಚ್ಕೊಳ್ಳೋ ಥರ ಏನಾದ್ರು ಮಾಡಿ, ಜೊತೆಗೆ ತುಳಸಿ ರಸನ ದಿನ ಬೆಳಗ್ಗೆ ಮತ್ತು ರಾತ್ರಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಸೊ ಸ್ವಲ್ಪ ನಿಮ್ಮ ಇಮ್ಯುನಿಟಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆ ಹೋಮಿಯೋಪತಿ ವೈದ್ಯರನ್ನು ಭೇಟಿ ಮಾಡಿ. ಸೊ ನಿಮಗೆ ಏನೇನು ತೊಂದರೆ ಇದೆ ನಾವು ಡೀಟೇಲ್ ಹಿಸ್ಟ್ರಿ ತೊಗೊಂಡು ನಿಮ್ಮ ಸೂಟ್ ಆಗೋ ಮೆಡಿಸಿನ್ ಕೊಡ್ತೀವಿ. ಭುವನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಭುವನ್ ಅವ್ರಿಗೆ. ಹಲೋ ಭುವನ್ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೋಹನ್ ಅಂತ ಕರೆ ಮಾಡಿದ್ದಾರೆ. ಹಲೋ. ಹಲೋ ಮೋಹನ್ ಅವರೇ, ನನ್ನ ಪ್ರಶ್ನೆ ಕೇಳ್ತೀರಾ? ಡಾಕ್ಟರ್ ಇದ್ದಾರೆ.
ಮೇಡಮ್ ನಮಸ್ತೆ, ನಾನು ಮೋಹನ್ ಅಂತ ಮೈಸೂರಿಂದ. ನಮಸ್ತೆ, ಹೇಳಿ. ಆಕ್ಚುಲಿ ನನಗೆ ಸುಮಾರು ದಿವಸದಿಂದ ನಂಗೆ ಸ್ವಲ್ಪ ಬಾಡಿನಲ್ಲಿ ಲೈಕ್ ಇಚ್ಚಿಂಗ್ ತರ ಆಗ್ತಾ ಇರುತ್ತೆ. ಓಕೆ, ಸೊ ಅದನ್ನ ಕೇರ್ಕೊಂಡ್ರೆ ನನಗೆ ಒಂದು ಗಂಡೆ ಬಂದಂಗ ಆಗ್ತಾ ಇರುತ್ತೆ. ಓಕೆ, ಸೊ ನಾನು ಸುಮಾರು ಡರ್ಮಟಾಲಜಿಸ್ಟ್ ಹತ್ರ ಮಾಮೂಲು ಇದಕ್ಕೆ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದೆ. ನನಗೆ ಏನು ಅದು ಇದು ಸಿಗ್ತಾ ಇಲ್ಲ, ಮೆಡಿಕೇಶನ್ ಇದಕ್ಕೆ ಪ್ರಾಪರ್ ಸಿಗ್ತಾ ಇಲ್ಲ. ಓಕೆ ಅಪ್ಪ, ಎಷ್ಟು ವರ್ಷದಿಂದ ಈ ತರ ರಿಪೀಟೆಡ್ ಆಗಿ ನಿಮ್ಗೆ ಈ ತರ ಅಲರ್ಜಿಕ್ ಪ್ರಾಬ್ಲಮ್ ಆಗ್ತಿದೆ? ಇದು ನಂಗೆ ಒಂದು 3-4 months ಇಂದ ಇದೆ. 3-4 months ಇಂದ? ಓಕೆ. ಏನಾದ್ರು ಫುಡ್ ತಗೊಂಡಾಗ, ಎಣ್ಣೆ ಪದಾರ್ಥ ತಗೊಂಡಾಗ ಈ ತರ ಆಗುತ್ತಾ ನಿಮ್ಗೆ? ಇಲ್ಲ, ಆ ತರ ಏನು ಐಡೆಂಟಿಫೈ ಮಾಡಕ್ಕೆ ಆಗಿಲ್ಲ. ಓಕೆ, ತೊಂದರೆ ಇಲ್ಲ. ಸೊ ಒಂದ್ಸತಿ ನಮ್ಮ ಹೋಮಿಯೋಪತಿಗೆ ಬಂದು ವಿಸಿಟ್ ಮಾಡಿ. ಸೊ ಈಗ ನೀವು ಏನು ಆಯಿಂಟ್ಮೆಂಟ್ಸ್ ಅಪ್ಲೈ ಮಾಡಬೇಡಿ. ಬೆಳಗ್ಗೆ ಹಾಗೂ ರಾತ್ರಿ ಕೊಬ್ಬರಿ ಎಣ್ಣೆನ ಚೂರು ಬಿಸಿ ಮಾಡಿ ಅಪ್ಲೈ ಮಾಡಿ. ಸೊ ಅದರಿಂದ ನಿಮ್ಗೆ ಸ್ವಲ್ಪ ಇಚ್ಚಿಂಗ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಮಂಜು ಅಂತ ರಾಮನಗರ ಇಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜು ಅವ್ರಿಗೆ. ನಮಸ್ಕಾರ ಮೇಡಮ್, ನಿಮ್ ಪ್ರಶ್ನೆ ಕೇಳ್ತೀರಾ ಡಾಕ್ಟರ್ ಇದಾರೆ? ನಮಸ್ಕಾರ ಮೇಡಮ್. ನಮಸ್ತೆ ಪಾ, ಹೇಳಿ. ಮೇಡಮ್, ನಮ್ಗೆ ತುಂಬಾ ಒಂಥರ ಸೀನ್ ಬರುತ್ತೆ, ಜಾಸ್ತಿ ವಿಪರೀತ ಸೀನ್ ಬರುತ್ತೆ, ನಿಮ್ ಮಲಗಾಲ ಜಾಸ್ತಿ ಸೀನ್ ಬರುತ್ತೆ. ಓಕೆ, ಜೊತೆಗೆ ಏನಾಗುತ್ತೆ, ನೆಗಡಿ ನೀರ್ ತರ ತೋರ್ತದೆ ಮೇಡಮ್. ಓಕೆ ಪಾ, ಎಷ್ಟು ವರ್ಷದಿಂದ ಇದೆಯಪ್ಪ ನಿಮ್ಗೆ? ಮೇಡಮ್, ನಮ್ಗೆ ಆಗ್ಲೇ ಸುಮಾರು ಆಗ್ಲೇ ಒಂದ 5-6 ವರ್ಷದಿಂದ ಇದೆ ಮೇಡಮ್. ಓಕೆ, ಏನಾದ್ರು ಮೆಡಿಸಿನ್ಸ್ ತಗೊಂತಾ ಇದೀರಾ ಇದಕ್ಕೆ? ಮೇಡಮ್, ಏನು ಜಾಸ್ತಿ ಮೆಡಿಸಿನ್ ಏನು ತಗೊಳ್ಳಿಲ್ಲ, ಸಣ್ಣ ಪುಟ್ಟ ಮೆಡಿಸಿನ್ ಅಲ್ಲೇ ಸ್ವಲ್ಪ ಇದು ಮಾಡ್ದು. ನಿಮ್ಗೆ ತುಂಬಾ ವರ್ಷ ಇರೋದ್ರಿಂದ ಇದನ್ನ ನಾವು ಅಲರ್ಜಿಕ್ ರೈನೈಟಿಸ್ ಅಂತಾನು ಹೇಳ್ಬೋದು. ಜೊತೆಗೆ ನಿಮ್ನ ಎಕ್ಸಾಮಿನ್ ಮಾಡ್ಬೇಕಾಗುತ್ತೆ. ಮೂಗಲ್ಲಿ ಏನಾದ್ರು ದುರ್ಮಾಂಸ ಬೆಳ್ಕೊಂಡಿದ್ರೆ ನಾವು ನೋಡ್ಬೇಕಾಗುತ್ತೆ. ಸೊ ನೀವು ಬೆಳಗ್ಗೆ ಹಾಗೂ ರಾತ್ರಿ ಸ್ಟೀಮ್ ಇನ್ಹೇಲೇಷನ್ ತಗೊಳ್ಳಿ, ಅಂದ್ರೆ ಬಿಸಿನೀರು ಪ್ಲೇನ್ ಸ್ಟೀಮ್ ಇನ್ಹೇಲೇಷನ್ ತಗೊಳ್ಳಿ. ಸೊ ಅದರಿಂದ ನಿಮ್ ಸಿಂಪ್ಟಮ್ಸ್ ಸ್ವಲ್ಪ ಆರಾಮ್ ಅನ್ಸುತ್ತೆ. ಒಂದ್ಸತಿ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿ ಮಾಡಿ. ಶಿವಮೊಗ್ಗದಿಂದ ಗುರು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಗುರು ಅವ್ರಿಗೆ. ಹಲೋ ಗುರು ಅವರೇ, ನಮಸ್ಕಾರ. ನಮಸ್ಕಾರ, ನಿಮ್ ಪ್ರಶ್ನೆ ಕೇಳಿ ಡಾಕ್ಟರ್ ಇದಾರೆ. ಹಲೋ. ಹಲೋ ಹೇಳಿಪ್ಪ. ಮೇಡಮ್, ನನಗೆ ಲೈಕ್ ತುಂಬಾ ಅಲರ್ಜಿ ಆಗ್ತಾ ಇರುತ್ತೆ. ಓಕೆ, ಎಷ್ಟು ವರ್ಷ ಇದೆ? ಅಷ್ಟಲ್ಲಿ ಸಮ್ ಚೈಲ್ಡ್ಹುಡ್. ಓಕೆ, ಏನಾಗುತ್ತಪ್ಪ ಅಲರ್ಜಿ ಅಂದ್ರೆ? ಅಂದ್ರೆ ಇವಾಗ ಡಸ್ಟಲ್ಲಿ ಸ್ವಲ್ಪ ಏನಾದರೂ ಓಡಾಡಿದ್ರೆ. ಓಕೆ, ಇಲ್ಲಾಂದ್ರೆ ಲೈಕ್ ವೆದರ್ ಏನಾದರೂ ಚೇಂಜ್ ಆದ್ರೆ ಫುಲ್ ಕಂಪ್ಲೀಟ್ ಆಗಿ ನನ್ನ ನೋಸ್ ಬ್ಲಾಕ್ ಆಗೋಗ್ಬಿಡುತ್ತೆ. ನೋಸ್ ಬ್ಲಾಕ್ ಆಗುತ್ತೆ? ಓಕೆ. ಸೊ ಚಿಕ್ಕ ವಯಸ್ಸಿಂದ ಇದೆಯಪ್ಪ ನಿಮಗೆ? ಹೌದಮ್ಮ. ಓಕೆ, ಇನ್ಹೇಲರ್ಸ್ ಏನಾದರೂ ತಗೊಂತಾ ಇದ್ದೀರಾ? ಇಲ್ಲ, ಏನು ಯೂಸ್ ಮಾಡ್ತಾ ಇಲ್ಲ, ಅದು ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಓಕೆ, ಬೇರೆ ಏನಾದರೂ ಮೆಡಿಕೇಷನ್ ಕಟ್ಟಿದೆ, ತುಂಬಾ ಮಾತಾಡಕ್ಕೆ ಆಗ್ತಾ ಇಲ್ಲ. ಓಕೆ, ಬೇರೆ ಏನಾದರೂ ಮೆಡಿಕೇಷನ್ಸ್ ತಗೊಂತಾ ಇದ್ದೀರಾ? ಬೇರೆ ಏನಿಲ್ಲ, ಜಸ್ಟ್ ವೇಪರ್ ತಗೊಳ್ತಾ ಇದ್ದೆ. ಏನಾದ್ರು ತುಂಬಾ ಜಾಸ್ತಿ ಆಗೋದ್ರೆ ಮಾಡ್ಕೊಳ್ತಾ. ಓಕೆ, ಸೊ ಪ್ರಾಬಬ್ಲಿ ನಿಮಗೆ ಅಲರ್ಜಿಕ್ ರೈನೈಟಿಸ್ ಆಗಿರುತ್ತೆ. ಸೊ ಒಂದ್ಸತಿ ಹೋಮಿಯೋಪತಿಕ್ ವೈದ್ಯರನ್ನ ಭೇಟಿ ಮಾಡಿ. ಸೊ ನಿಮ್ ಡೀಟೇಲ್ ಹಿಸ್ಟ್ರಿ ತಗೊಂಡು ನಿಮ್ ಸೂಟ್ ಆಗೋ ಮೆಡಿಸಿನ್ ಕೊಡ್ತೀವಿ. ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ, ಯಾವ ತರ ಅಂತ? ಸೊ ಟ್ರೀಟ್ಮೆಂಟ್ ನಾನು ಹೇಳ್ದಂಗೆ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ ಅಂತ ಇರುತ್ತೆ. ಸೊ ನಾವು ಅವ್ರ ಡೀಟೇಲ್ ಹಿಸ್ಟ್ರಿ ತೊಗೊತೀವಿ. ಅವ್ರ ಮುಂಚೆ ಏನಾದ್ರು ಆಪ್ರೇಷನ್ಸ್ ಆಗಿತ್ತಾ, ಅಥವಾ ಏನಕ್ಕೆ ಅಲರ್ಜಿ ತೊಂದರೆ ಸ್ಟಾರ್ಟ್ ಆಯಿತು, ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಆಗಿರ್ಬೋದು, ಅಥವಾ ಅವ್ರಿಗೆ ಆ ಟೆಂಡೆನ್ಸಿ ಇದೆ ಅಲರ್ಜಿಕ್ ಟೆಂಡೆನ್ಸಿನ. ಸೊ ನಮ್ಮ ಟ್ರೀಟ್ಮೆಂಟ್ ಅಪ್ರೋಚ್ ಏನಿರುತ್ತೆ ಅಂದರೆ, ಅಕಸ್ಮಾತ್ ಅವ್ರು ದಿನ ಇನ್ಹೇಲರ್ಸ್ ತೊಗೊತಿದ್ರೆ ಅದನ್ನ ನಾವು ಟೇಪರಿಂಗ್ ಮಾಡ್ತಾ ಹೋಗ್ತೀವಿ ಮೊದಲನೇದಾಗಿ. ಇನ್ನೊಂದು, ಅವ್ರ ಅಲರ್ಜಿಕ್ ಟೆಂಡೆನ್ಸಿನ ನಾವು ಕಡಿಮೆ ಮಾಡ್ತಾ ಹೋಗ್ತೀವಿ, ಜೊತೆಗೆ ಅವ್ರ ಇಮ್ಯೂನ್ ಪವರ್ನ ಕೂಡ ಕಡಿಮೆ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಓಕೆ, ಈಗ ಟ್ರೀಟ್ಮೆಂಟ್ ಅಂತ ಬರಬೇಕಾದ್ರೆ ಅವರು ಎಷ್ಟು ಟೈಮ್ ಕಾಲ ಅವ್ರು ತಗೊಳ್ಬೇಕಾಗತ್ತೆ? ಲಾಂಗ್ ಟೈಮಿಂದ ಅವ್ರು ಸಫರ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ, ಹೋಮಿಯೋಪತಿ ಅಂತ ಹೇಳಬೇಕಾದ್ರೆ ಇಮಿಡಿಯೇಟ್ ಸೊಲ್ಯೂಷನ್ ಬೇಕು ಅಂತ ಎಷ್ಟೋ ಜನ ಅನ್ಕೊಳ್ತಿರ್ತಾರೆ, ಯಾಕೆಂದ್ರೆ ಲಾಂಗ್ ಟೈಮಿಂದ ಅವ್ರು ಸಫರ್ ಆಗಿರ್ತಾರೆ. ಸೊ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ? ಸೊ ಅದು ಪೇಷಂಟ್ ಮೇಲೆ ಪೇಷಂಟ್ ಡಿಫರ್ ಆಗ್ತಾ ಹೋಗುತ್ತೆ. ಒಬ್ರೊಬ್ರು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ, ಕೆಲವೊಬ್ರು ಸ್ವಲ್ಪ ಲೇಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಸೊ ಒಬ್ರು ದೇಹ ಇನ್ನೊಬ್ರು ತರ ಇರಲ್ಲ. ಸೊ ಅವ್ರು ಹೇಗೆ ಇಂಪ್ರೂವ್ ಆಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದ್ ಅಕಸ್ಮಾತ್ ನೇಸಲ್ ಪಾಲಿಪ್ ಇದ್ರೆ 6-8 months ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಸೊ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಮಾತಾಡ್ತೀನಿ. ಸೊ ವೀಕ್ಷಕರೇ, ನಾವಿವತ್ತು ಮಾತಾಡ್ತಾ ಇದ್ದೀವಿ ಅಲರ್ಜಿ ಹಾಗೂ ಅಸ್ತಮದ ಕುರಿತಂತೆ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಪಡ್ಕೊಳ್ಳಿ. ಈಗ ಬ್ರೇಕ್, ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಆದ್ಯ ಗೋಲ್ಡ್ ವತಿಯಿಂದ ನಾಡಹಬ್ಬ ದಸರಾ ಶುಭಾಶಯಗಳು.
ಶ್ರೀ ಭಾಗ್ಯಲಕ್ಷ್ಮಿ ಟೆಕ್ಸ್ಟೈಲ್ಸ್, ಪುರುಷರಿಗೆ, ಮಕ್ಕಳಿಗೆ ಹಾಗೂ ಮಹಿಳೆಯರಿಗಾಗಿ ಸಮೃದ್ಧ ವಸ್ತ್ರ ಭಂಡಾರ. ಶ್ರೀ ಭಾಗ್ಯಲಕ್ಷ್ಮಿ ಟೆಕ್ಸ್ಟೈಲ್ಸ್ನಲ್ಲಿ ಬಟ್ಟೆ ಖರೀದಿಸಿ ಯಮಹಾ ಫಿಸಿನೋ, ಎಲ್ಇಡಿ ಟಿವಿ, ಫ್ರಿಡ್ಜ್ ಮತ್ತು ಇತರೆ ಬಹುಮಾನಗಳನ್ನು ಗೆಲ್ಲಿರಿ. ಇಂದೇ ಭೇಟಿ ಕೊಡಿ ಶ್ರೀ ಭಾಗ್ಯಲಕ್ಷ್ಮಿ ಟೆಕ್ಸ್ಟೈಲ್ಸ್, ಅಗ್ರಹಾರ, ದಾಸರಹಳ್ಳಿ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು. ಹೆಂಗಳೆಯರ ಸೌಂದರ್ಯ ಹೆಚ್ಚಿಸೋ ಬ್ರ್ಯಾಂಡಿ ನೆಕ್ಲೆಸ್. ಸಿಲ್ಕ್ ಥ್ರೆಡ್ನಿಂದ ರೆಡಿ ಮಾಡಿ ಫ್ಯಾನ್ಸಿ ಬ್ಯಾಂಗಲ್ಸ್. ಇಲ್ಲಿವೇ ನೋಡಿ ಮಹಿಳೆಯರ ಫೇವರೆಟ್ ಜುವೆಲ್ಸ್. ವೀಕ್ಷಿಸಿ ಕ್ವಿಕ್ ಕ್ರಾಫ್ಟ್ ಇಂದು ಮಧ್ಯಾಹ್ನ 3 ಗಂಟೆಗೆ. ಕಾವೇರಿ ತೀರದಲ್ಲಿದೆ ಸುಪ್ರಸಿದ್ಧ ದಕ್ಷಿಣ ಕಾಶಿ. ಸ್ವಂತ ಮನೆಯ ಕನಸನ್ನು ಈಡೇರಿಸ್ತಾನೆ ಈ ಭೂವರಹ ಸ್ವಾಮಿ. ಅಭಿನಯ ಮಪನಯ ವಿಷ್ಣು ದಮಯ ಮನಸ್. 43 ದೇಗುಲಗಳಿರೋ ಪವಿತ್ರ ಸ್ಥಳ ಯಾವುದು ಗೊತ್ತಾ? ಬಾರುವಣ್ಣ ಬಾರು ತಮ್ಮ ಮೇಲುಕೋಟೆಗೆ, ವೈರ ಮುಗಿಯಂತೆ ನಮ್ಮ ಚಳುವರ. ವೀಕ್ಷಿಸಿ ನೋಡುವ ನಮ್ಮೂರ ಇಂದು ಸಂಜೆ 5 ಗಂಟೆಗೆ. ದೇವಗಂಗೆಯ ದಡದಲ್ಲಿದೆ ಲೋಕ ರಕ್ಷಕಿಯ ಮಂದಿರ. ಅಧ್ಯಾತ್ಮ ಸಾಧನೆಗೆ ಸೂಕ್ತ ಕ್ಷೇತ್ರ ಈ ಮಹಾಕಾಳಿಯ ಆಲಯ. ಸಪ್ತಮ ದುರ್ಗಿಯ ಪೂಜೆಯಿಂದ ಸಿಗುವ ಫಲವೇನು? ವೀಕ್ಷಿಸಿ ಪುಣ್ಯಕ್ಷೇತ್ರ ಇಂದು ಸಂಜೆ 6 ಗಂಟೆಗೆ. ಬ್ರೇಕ್ನ ನಂತರ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನೀವಾಗಲೇ ಹೇಳ್ತಾ ಇದ್ರಿ ಮೂಗಲ್ಲಿ ದುರ್ಮಾಂಸ ಬೆಳೆಯೋದು ಈ ಥರದ್ದೆಲ್ಲ ಕೆಲವೊಂದು ಕಾಣಿಸ್ಕೊಳ್ಳುತ್ತೆ ಅಂತ. ಎಷ್ಟೋ ಜನ ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ, ಬಟ್ ಅವ್ರಿಗೆ ಆ ಸಿಂಟಮ್ಸ್ ಅಂತ ಏನು ಬಿಡುಗಡೆ ಅಂತ ಸಿಕ್ಕಿರೋದಿಲ್ಲ. ಸೊ ಆಪರೇಷನ್ ಆಗಿದ್ರೂ ಕೂಡ ಈ ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಳ್ಬೋದಾ, ಅಥವಾ ಅವರೇನಾರು ಅವ್ರದೇ ಮೆಡಿಸಿನ್ ಫಾಲೋ ಮಾಡಬೇಕಾಗುತ್ತಾ ಹೇಗೆ? ಸೊ ಯೂಶಲಿ ದುರ್ಮಾಂಸ ಏನಕ್ಕೆ ಬೆಳೆಯುತ್ತೆ ಅಂದರೆ ಇನ್ಫೆಕ್ಷನ್ ರಿಪೀಟೆಡಾಗಿ ಆಗ್ತಿದೆ ಅಂದರೆ ರಿಪೀಟೆಡಾಗಿ ಅವ್ರಿಗೆ ರನ್ನಿಂಗ್ ನೋಸ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು ಆಗ್ತಿರುತ್ತೆ. ಸೊ ಅವಾಗ ಈ ನೋಸ್ ಏನು ಮಾಡುತ್ತೆ ಎಕ್ಸ್ಟ್ರಾ ಗ್ರೋತ್ ಥರ ಸ್ಟಾರ್ಟ್ ಮಾಡುತ್ತೆ. ಏನಕ್ಕೆ ಎಕ್ಸ್ಟ್ರಾ ಗ್ರೋತ್ ಅಂದರೆ ಅವ್ರು ಉಸಿರು ತೊಗೊಬೇಕಾದ್ರೆ ಜಾಸ್ತಿ ಇನ್ಫೆಕ್ಷನ್ ಒಳಗಡೆ ಹೋಗಬಾರ್ದು ಅಂತ. ಸೊ ಯೂಶಲಿ ಏನು ಮಾಡ್ತಾರೆ ಆಪ್ರೇಷನ್ಗೆ ತುತ್ತಾಗ್ತಾರೆ. ಸೊ ಒನ್ಸ್ ಆಪ್ರೇಷನ್ ಆದರೆ ಅವ್ರ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿರಲ್ಲ. ಈಗ ಹೊರಗಡೆ ಅವ್ರೆ ಪೊಲ್ಯೂಷನ್ ಆಗಿರ್ಬೋದು ಅಥವಾ ಕೋಲ್ಡ್, ಬಿಕಾಸ್ ನಾವು ಅವನ್ನ ಅವಾಯ್ಡ್ ಮಾಡಿ ಅಂತಲೂ ಹೇಳಕ್ಕೆ ಬರಲ್ಲ. ಸೊ ಏನಾಗುತ್ತೆ 6 ಮಂತ್ಸ್ ಆಗಲಿ ಅಥವಾ 8 ಮಂತ್ಸ್ ಆಗಲಿ ಎಷ್ಟೋ ಜನಕ್ಕೆ 1 ವರ್ಷ ಆದಮೇಲೆ ರಿಕವರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ ಅವ್ರ ಡೀಟೇಲ್ ಹಿಸ್ಟ್ರಿ ತೊಗೊಂಡು ಆ ಟೆಂಡೆನ್ಸಿ ಏನಿದೆ ಅಂದರೆ ಎಕ್ಸ್ಟ್ರಾ ಗ್ರೋತ್ ಆಗೋ ಟೆಂಡೆನ್ಸಿ ಏನಿದೆ ಅದನ್ನ ನಾವು ಕಡಿಮೆ ಮಾಡ್ತಾ ಹೋಗ್ತೀವಿ. ಯೂಶಲಿ ಶೀತ ಎಲ್ಲ ಆಯಿತು ಅದು ಸೀಸನಲ್ ಏನಾದರೂ ಆಯಿತು ಅಂತ ಹೇಳಿದ್ರೆ ಅಥವಾ ಯಾರಿಗೋ ಅಪರೂಪಕ್ಕಾಯಿತು ಅಂತ ಹೇಳಿದ್ರೆ ಕೆಲವೊಂದು ಫುಡ್ನೇ ಅವಾಯ್ಡ್ ಮಾಡಿಬಿಡ್ತಾರೆ. ಈಗ ಬನಾನ ತೊಗೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ ಶೀತ, ಅಥವಾ ಸೀಬೆಹಣ್ಣು ತೊಗೊಂಡ್ರೆ ಇರೋ ಶೀತ ಇನ್ನೂ ಜಾಸ್ತಿ ಆಗುತ್ತೆ. ಈ ಥರದ್ದೆಲ್ಲ ಒಂದು ಮೆಂಟಾಲಿಟಿ ಫಿಕ್ಸ್ ಆಗಿಬಿಟ್ಟಿದೆ. ಆ್ಯಂಡ್ ಫುಡ್ಡು ಮತ್ತು ಈ ಅಲರ್ಜಿಗೆ ಏನಾದರೂ ಸಂಬಂಧ ಇರುತ್ತಾ, ಇದ್ರೆ ಯಾವ ರೀತಿ ಅಂತ ಅಂದರೆ ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ರಿಗೆ ಬನಾನ ಅಂದರೆ ಸೆನ್ಸಿಟಿವಿಟಿ ಇರ್ಬೋದು, ಕೆಲವೊಬ್ರಿಗೆ ಬ್ರಿಂಜಾಲ್ ಆಗಿರ್ಬೋದು, ಕೆಲವೊಬ್ರಿಗೆ ಆಲೂಗಡ್ಡೆ ಆಗಿರ್ಬೋದು, ತೊಗೊಂಡ ತಕ್ಷಣ ರ್ಯಾಷಸ್ ಆಗುತ್ತೆ, ಬನಾನ ತೊಗೊಂಡ ತಕ್ಷಣ ಕೆಮ್ಮು ಸ್ಟಾರ್ಟ್ ಆಗುತ್ತೆ, ಕೆಲವೊಬ್ರು ಚಾಕ್ಲೇಟ್ಸ್, ಚಿಕ್ಕ ಮಕ್ಕಳಲ್ಲಿ ಚಾಕ್ಲೇಟ್ಸ್ ತೊಗೊಂಡ್ರು ಸಾಕು ಜಾಸ್ತಿ ಆಗ್ತಾ ಹೋಗುತ್ತೆ ಕೆಮ್ಮು. ಸೊ ಅಂಥವರಲ್ಲಿ ನಾವು ಅವಾಯ್ಡ್ ಮಾಡೋಕ್ಕಿಂತ ಹೆಚ್ಚಾಗಿ ಸ್ವಲ್ಪ ತಿಂಗಳು ಅಂದರೆ ನಮ್ಮ ಟ್ರೀಟ್ಮೆಂಟ್ನಲ್ಲಿ ಇದ್ದು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ, ಹೋಗ್ತಾ 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 ಅವನ್ನ ತಗೊಂಬೋದು. ಓಕೆ, ಸೈಯದ್ ಅಂತ ಕರೆ ಮಾಡಿದ್ದಾರೆ ತುಮಕೂರಿನಿಂದ. ನಮಸ್ಕಾರ ಸೈಯದ್ ಅವ್ರಿಗೆ. ನಮಸ್ಕಾರ. ನಿಮ್ಮ ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆಪ್ಪ, ಹೇಳಿ. ಅದೇ ಹೇಳಿದ್ರಲ್ಲ ಡಾಕ್ಟರ್, ಅದು ಗುಳ್ಳೆ ಗುಳ್ಳೆ ತರ ಇದಾಗ್ತಿದೆ ಅಂತ, ಆ ತರ ಆಗ್ತಿದ್ದಾರೆ ಮೇಡಮ್. ಓಕೆ, ಎಷ್ಟು ವರ್ಷದಿಂದ ಅಪ್ಪ? ಏನ್ ಮೇಡಮ್, ಅಲರ್ಜಿ ತರ ಆಗ್ತಿದೆ. ಓಕೆ, ಎಷ್ಟು ವರ್ಷದಿಂದ ಆಗ್ತಿದೆ ನಿಮ್ಗೆ? ನಂಗೆ ಒಂದು 8 ಇವಾಗ ಆಗ್ತಾ ಇರೋದು. ಒಂದು ವರ್ಷಕ್ಕೆ ಒಂದ್ 2 ಸತಿ ಕಫ ಸೇರ್ಕೊಂಡ್ಬಿಡುತ್ತೆ ಒಳಗಡೆ. ಕಫ ಸೇರ್ಕೊಳ್ಳುತ್ತೆ. ಓಕೆ, ಸ್ಕಿನ್ ಅಲರ್ಜಿ ಏನಾದ್ರು ಆಗ್ತಿದೆಯಾ ನಿಮ್ಗೆ? ಸ್ಕಿನ್ ಅಲರ್ಜಿ ಆಗ್ತಿದೆ. ಓಕೆ, ಸೊ ನೆವೆ ಏನಾದ್ರು ಜಾಸ್ತಿ ಆಗುತ್ತಾ? ನೆಗಡಿ ಏನೋ ಆಗ್ತಿದೆ ಮೇಡಮ್. ಓಕೆ, ಬೇರೆ ಏನಾದ್ರು ತೊಂದರೆ ಇದೆಯಪ್ಪ? ಕೆಮ್ ಕಂಟಿನ್ಯೂಸ್ ಆಗಿ ಬರೋದು ಆ ಥರ ಏನಾದ್ರು ತೊಂದರೆ ಇದೆಯಾ? ಇಲ್ಲ ಇಲ್ಲ, ಏನು ತೊಂದರೆ ಇಲ್ಲ. ವರ್ಷಕ್ಕೆ 1 ಸತಿ 2 ಸತಿ ಫುಲ್ ಕಫ ತಿನ್ಕೊಂಡು ಶಿಲ್ಪಿ ಹೊಡೆಯ ಸರೌಂಡ್ ಅಂತ ಹೇಳಿದಾರಲ್ಲ ಆ ಸೆಟ್. ಓಕೆ, ಸೊ ನಿಮಗೆ ಎವ್ರಿ ಇಯರ್ ಅದೇ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಕೆಮ್ಮು ಬರುತ್ತಾ? ಹ್ಞೂ ಮೇಡಮ್, ಚಳಿ ಇಲ್ಲ ಅಂದ್ರೆ ಮಳೆ ಆ ಟೈಮಲ್ಲಿ.
ಓಕೆ, ಸೊ ನಾವು ಇದನ್ನ ಅಲರ್ಜಿಕ್ ಬ್ರಾಂಕೈಟಿಸ್ ಹಾಗೂ ಅಲರ್ಜಿಕ್ ಅರ್ಟಿಕೇರಿ ಅಥವಾ ಅಲರ್ಜಿಕ್ ಡರ್ಮಟೈಟಿಸ್ ಒಂದ್ಸತಿ ನೋಡ್ಬಿಟ್ಟು ನಾವು ಹೇಳಬೇಕಾಗುತ್ತೆ. ಓಕೆ, ಮತ್ತೊಬ್ರು ಕರೆ ಮಾಡಿದ್ದಾರೆ ನಾಗರತ್ನ ಅಂತ ಹೇಳಿ. ನಮಸ್ಕಾರ ನಾಗರತ್ನ ಅವ್ರಿಗೆ. ನಮಸ್ತೆ, ನಿಮ್ ಪ್ರಶ್ನೆ ಕೇಳಿ. ಅಲರ್ಜಿ ಮೂಗಿಗೆ ತಂತಿ ಆಗಿ ಪೇನ್ ಬರೋದು. ಓಕೆ ಅಮ್ಮ, ಎಷ್ಟು ವರ್ಷದಿಂದ ಇದೆಯಮ್ಮ ನಿಮ್ಗೆ? ಒಂದ್ ಎರಡು ವರ್ಷದಿಂದ ಪೇನ್ ಬರುತ್ತೆ, ಅಲರ್ಜಿ ಫುಲ್ ಪೇನ್ ಮೂಗಲ್ಲಿ ನೀರ್ ಬರೋದು ಮೇಡಮ್. ಓಕೆ ಅಮ್ಮ, ಸೊ ಇದಕ್ಕೆ ಏನಾದ್ರು ಮೆಡಿಕೇಶನ್ಸ್ ತಗೊಂತಾ ಇದ್ದೀರಾ? ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಸೊ ನಿಮ್ ಮೂಗಲ್ಲಿ ದುರ್ಮಾಂಸ ಕೂಡ ಬೆಳ್ಕೊಂಡಿರುತ್ತೆ. ಸೊ ಒಂದ್ಸತಿ ನಮ್ಮ ಹೋಮಿಯೋಪತಿಗೆ ಬಂದು ವಿಸಿಟ್ ಮಾಡಿ. ಓಕೆ, ಈಗ ದುರ್ಮಾಂಸ ಅಂತ ಹೇಳ್ಬೇಕಾದ್ರೆ ಅದನ್ನ ಆಪರೇಟ್ ಮಾಡಲೇಬೇಕಾ? ಈ ಹೋಮಿಯೋಪತಿಯಲ್ಲಿ ಏನಾದರೂ ಅದನ್ನ ಹಂಗೆ ಕರಗಿಸುವಂಥದ್ದ ಯಾವ ಥರ ಟ್ರೀಟ್ಮೆಂಟ್ ಅಂತ? ಹೌದು, ಯೂಶ್ವಲಿ ಈಗ ದುರ್ಮಾಂಸ ಅಂದ ತಕ್ಷಣ ಆಪರೇಟ್ ಮಾಡೋಕ್ಕೆ ಹೋಗ್ತಾರೆ, ಬಟ್ ನಾವು ಕಾನ್ಸ್ಟಿಟ್ಯೂಷನಲ್ ಜೆನೆಟಿಕ್ ಥೆರಪಿ ಅಂತ ಹೇಳ್ತೀವಿ. ಸೊ ನಮ್ಮ ಅಪ್ರೋಚ್ ಹೇಗಿರುತ್ತೆ ಅಂದರೆ ಅಲರ್ಜಿಂಗ್ ಟೆಂಡೆನ್ಸಿನ ಕಡಿಮೆ ಮಾಡ್ತಾ ಜೊತೆಗೆ ಆ ದುರ್ಮಾಂಸ ಏನು ಬೆಳ್ಕೊಂಡಿರುತ್ತೆ ಅದನ್ನ ಕರಗಿಸ್ತಾ ಹೋಗ್ತಾ ಇರ್ತೀವಿ. ಸೊ ಅದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಆ್ಯಂಡ್ ಸೇಮ್ ಟೈಮ್ ಈಗ ಟ್ರೀಟ್ಮೆಂಟ್ ಅಂತ ಹೇಳಬೇಕಾದ್ರೆ ಎಷ್ಟೋ ಜನಕ್ಕೆ ಇಮಿಡಿಯೇಟ್ ರೀಅಕರೆನ್ಸ್ ಇರಬಾರ್ದು ಅಂತಲೇ ಇರುತ್ತೆ. ಈಗ ಶೀತ ಇಲ್ಲ ಅಂತ ಹೇಳಬೇಕಾದ್ರೆ ಸೀಸನ್ ಎಲ್ಲ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ಇಯರ್ ಬರುತ್ತೆ, ಚಳಿಗಾಲ ಮಳೆಗಾಲ ಬಂದಂಗೆ ಬಂದೇ ಬರುತ್ತೆ, ಈ ಥರದ್ದೇ ಒಂದು ಮೆಂಟಾಲಿಟಿ ಇರುತ್ತೆ. ಈಗ ಒಂದ್ಸತಿ ಅವ್ರು ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಂಡ್ರು ಕಂಪ್ಲೀಟ್ ಕ್ಯೂರ್ ಆಯಿತು ಅನ್ಬೇಕಾದ್ರೆ ರೀಅಕರೆನ್ಸ್ ಇರೋದಿಲ್ವ ಅಂತ? ಸೊ ಯೂಶ್ವಲಿ ಏನಾಗುತ್ತೆ, ಈಗ ಪದೇ ಪದೇ ಎವ್ರಿ ಇಯರ್ ಅವ್ರಿಗೆ ಕೆಮ್ಮಾಗಿರ್ಬೋದು ಆಸ್ತ್ಮಾ ಆಗಿರ್ಬೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೋಮಿಯೋಪತಿ ಟ್ರೀಟ್ಮೆಂಟಿಂದ ಏನಾಗುತ್ತೆ, ಆ ಇಂಟೆನ್ಸಿಟಿ ಹಾಗೂ ಫ್ರೀಕ್ವೆನ್ಸಿನ ಕಡಿಮೆ ಮಾಡ್ತಾ ಹೋಗ್ತೀವಿ. ಈಗ ಒಂದು ವರ್ಷಕ್ಕೆ ಬರೋಣ, ಎರಡು ವರ್ಷಕ್ಕೆ ಒಂದ್ಸತಿ, ಮೂರು ವರ್ಷಕ್ಕೆ ಒಂದ್ಸತಿ, ಐದು ವರ್ಷಕ್ಕೆ ಒಂದ್ಸತಿ, ಹಾಗೆ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ ಡ್ಯೂರೇಷನ್ನ, ಜೊತೆಗೆ ಆ ಇಂಟೆನ್ಸಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮತ್ತೆ ಅವ್ರಿಗೆ ರೀಅಕರ್ ಆದರೆ, ಯಾಕಂದರೆ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳಿದ್ದೆ, ಸೊ ಮತ್ತೆ ಅದು ರೀಅಕರ್ ಆದರೆ ಬಾಡಿ ಅದಷ್ಟಕ್ಕದೇ ಹೀಲ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಯಾರೋ ಒಬ್ರು ಒಂದು ರೂಮಲ್ಲಿ 10 ಜನ ಇದ್ದಾರೆ ಅಂದರೆ ಒಬ್ರು ಸೀನ್ ಇದ್ರೆ ಕಂಟಿನ್ಯೂಸ್ ಆಗಿ ಮತ್ತೊಬ್ರು ಸೀನ್ ಸಿಗ್ತಾರೆ, ಅಂದರೆ ಒಬ್ಬರಿಂದ ಒಬ್ರಿಗೆ ಹರಡುವಂಥದ್ದು ನಾವು ನೋಡ್ತೀವಿ. ಈ ಅಲರ್ಜಿ ಈಗ ಒಬ್ಬರಿಂದ ಒಬ್ರಿಗೆ ಹರಡುತ್ತಾ ಹೇಗೆ? ಅಲರ್ಜಿ ಯೂಶ್ವಲಿ ಒಬ್ಬರಿಂದ ಒಬ್ರು ಹರಡಲ್ಲ, ಅದು ನಮ್ಮ ಬಾಡಿನಲ್ಲಿರೋ ಇಮ್ಯೂನ್ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ಯಾವುದೋ ಒಂದು ಶೀತ ಆದಾಗೂ ಸ್ಕಿನ್ನಲ್ಲಿ ಒಂದಷ್ಟು ರ್ಯಾಷಸ್ಸು ಗಂದೆಗಳಾಗೋಕ್ಕೂ ಏನು ಸಂಬಂಧ ಅಂತ, ಶೀತಕ್ಕೂ ಆ್ಯಂಡ್ ಸ್ಕಿನ್ಗೂ ಏನು ಲಿಂಕ್ ಇರುತ್ತೆ ಅಂದ್ರೆ, ಈಗ ಅವ್ರ ಬಾಡಿನಲ್ಲಿ ಆಲ್ರೆಡಿ ಅಲರ್ಜಿಕ್ ಟೆಂಡೆನ್ಸಿ ಇರೋದ್ರಿಂದ ಅದು ಯಾವುದೇ ಮೂಲಕ ಕೂಡ ತೋರಿಸ್ಕೊಬಹುದು. ಅದು ಸ್ಕಿನ್ ಆಗಿರ್ಬೋದು ಅಥವಾ ನೆಗಡಿ ಆಗಿರ್ಬೋದು ಅಥವಾ ಆಸ್ತ್ಮಾನೂ ಆಗಿರ್ಬೋದು ಅಥವಾ ಕೆಮ್ಮು ಕೂಡ ಆಗಿರ್ಬೋದು ಅಥವಾ ಕಣ್ಣಲ್ಲಿ ಇನ್ಫೆಕ್ಷನ್ ಕೂಡ ಆಗಿರ್ಬೋದು. ಈಗ ಅಸ್ತಮಾ ಅಂದ್ರೆ ಟ್ರೀಟ್ಮೆಂಟ್ ಯಾವ ರೀತಿ, ಅಲರ್ಜಿಗೂ ಮತ್ತೆ ಅಸ್ತಮಾಗೂ ಡಿಫ್ರೆಂಟ್ ಆಗಿರುತ್ತಾ ಅಥವಾ ಹೇಗೆ? ಸೊ ಇಲ್ಲ, ಯೂಶ್ವಲಿ ನಾವು ಅಪ್ರೋಚ್ ಹಾಗೆ ಒಂದೇ ರೀತಿ ಇರುತ್ತೆ ಯಾವುದೇ ಕಾಯಿಲೆ ಬರಲಿ. ಸೊ ನಮ್ಮ ಅಪ್ರೋಚ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತಲೇ ಇರುತ್ತೆ. ಸೊ ನಾವು ಕೊಡೋ ಮೆಡಿಸಿನ್ ಈಗ ಆಸ್ತ್ಮಾ ಆಗಿದೆ ಆ ಇಂಟೆನ್ಸಿಟಿ ಫ್ರೀಕ್ವೆನ್ಸಿನ ಕಡಿಮೆ ಮಾಡ್ತಾ ಹೋಗ್ತೀವಿ. ಅಕಸ್ಮಾತ್ ಅಲರ್ಜಿ ಆಗಿದೆ, ಈಗ ಡೇ ಟು ಡೇ ಲೈಫ್ ಅವ್ರು ಲೀಡ್ ಮಾಡೋಕೆ ಆಗ್ತಿರಲ್ಲ ನಾರ್ಮಲ್ ಆಗಿ, ಈಗ ಒಂದು ಚೂರು ನಡೆದ್ರೂ ಉಪ್ಸ ಆಗೋದು ಅಥವಾ ಸುಸ್ತಾಗೋದು, ಸೊ ಆ ಜನರಲ್ ಸಿಂಪ್ಟಮ್ಸ್ನೂ ನಾವು ಇಂಪ್ರೂವ್ ಮಾಡ್ತಾ ಹೋಗ್ತೀವಿ. ಓಕೆ, ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಸಣ್ಣ ಮಕ್ಕಳಲ್ಲೂ ಅಸ್ತಮಾ ಅಂತಹ ಕಾಯಿಲೆಗಳನ್ನು ನೋಡ್ತಾ ಇದ್ದೀವಿ. ಈಗ ಟ್ರೀಟ್ಮೆಂಟ್ ಅಂತ ಹೇಳಬೇಕಾದ್ರೆ ಮಕ್ಕಳಿಂದ ಹಿಡಿದು ಯಾವ ವಯಸ್ಸಿನವರು ಕೂಡ ತಗೊಳ್ಬಹುದಾ ಹೇಗೆ? ಖಂಡಿತ ಹೌದು, ಈಗ ಯೂಶ್ವಲಿ ನಾವು ಅಲರ್ಜಿಕ್ ಕಂಪ್ಲೇಂಟ್ಸ್ ಆಗಿರ್ಬೋದು ಆಸ್ತ್ಮಾ ಕಂಪ್ಲೇಂಟ್ಸ್ ಆಗಿರ್ಬೋದು ಎರಡು ವರ್ಷ ಮಕ್ಕಳಲ್ಲಿ ಮೂರು ವರ್ಷ ಮಕ್ಕಳಲ್ಲಿ ನೋಡ್ತೀವಿ. ಅವ್ರಿಗೇನು ಹ್ಯಾಬಿಟ್ಸ್ ಇರಲ್ಲ, ಸ್ಟ್ರೆಸ್ ಇರಲ್ಲ, ಬಟ್ ಆದರೂ ಅವರಲ್ಲಿ ನೋಡ್ತೀವಿ. ಏನಕ್ಕೆ ಅಂದರೆ ಅವ್ರ ಫ್ಯಾಮಿಲಿ ಹಿಸ್ಟ್ರಿ ತೊಗೊಂಡಾಗ ಅಲರ್ಜಿ ಅಥವಾ ಆಸ್ತ್ಮಾ ಅಥವಾ ಬೇರೆ ಏನಾದರೂ ಕಂಪ್ಲೇಂಟ್ಸ್ ತುಂಬ ಸ್ಟ್ರಾಂಗ್ ಇರುತ್ತೆ. ಸೊ ಅಂಥವ್ರು ಟ್ರೀಟ್ಮೆಂಟ್ ತೊಗೊಬೋದು. ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ಬೇಕಾದ್ರೆ ಸ್ಲೋ ಆಗಿ ರಿಯಾಕ್ಟ್ ಆಗುವಂಥದ್ದು, ಬಟ್ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಈ ಥರದ್ದೇ ಟಾಕ್ಸ್ ಇದೆ. ಸೊ ನೀವೇನು ಹೇಳ್ತೀರಿ, ಶೀತ ಅಲರ್ಜಿ ನೆಗಡಿ ಅಂತ ಹೇಳಬೇಕಾದ್ರೆ ಯಾವ ರೀತಿ ರಿಸಲ್ಟ್ನ ಕೊಡುತ್ತೆ, ಸಕ್ಸಸ್ ರೇಟ್ ಯಾವ ರೀತಿ ಇರುತ್ತೆ? ಸೊ ಯೂಶ್ವಲಿ ಇವಾಗ ಎಲ್ರಿಗೂ ಇಮಿಡಿಯೇಟಾಗಿ ಆಗಬೇಕು ಇಮಿಡಿಯೇಟಾಗಿ ಆಗಬೇಕು ಅಂತ ಹೇಳ್ತಾರೆ. ಸೊ ನೀವು ಯಾವಾಗ ಸಿಂಪ್ಟೊಮ್ಯಾಟಿಕ್ ಬೇಸ್ಡ್ ಟ್ರೀಟ್ಮೆಂಟ್ ತೊಗೊತೀರಾ ಅವಾಗ ನಿಮಗೆ ಇಮಿಡಿಯೇಟಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ನಿಮ್ಮ ರೂತ್ ಸಮೇತ ಅಂದರೆ ನಿಮ್ಮ ಬಾಡಿನಲ್ಲಿರೋ ಅಲರ್ಜಿ ಟೆಂಡೆನ್ಸಿನ ರಿಮೂವ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಮಿನಿಮಮ್ 6 months to 8 months ಬೇಕಾಗುತ್ತೆ. ಜೊತೆಗೆ ನೀವು ಬೇರೆ ಏನಾದರೂ ಮೆಡಿಕೇಶನ್ ತೊಗೊಂಡಿದ್ದು ಅಥವಾ ಏನಕ್ಕಾದ್ರೂ ಅಡಿಕ್ಟ್ ಆಗಿದ್ರು ಇನ್ಹೇಲರ್ಸ್ ಆಗಿರ್ಬೋದು ಅದನ್ನ ನಾವು ಟೇಪರಿಂಗ್ ಮಾಡೋಕ್ಕೂ ಟೈಮ್ ತೊಗೊಳುತ್ತೆ. ಓಕೆ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನೋಡುತ್ತಿರುವ ವೀಕ್ಷಕರು, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದಂತಹ ವಿಷಯ ಅಲರ್ಜಿ ಹಾಗೂ ಅಸ್ತಮ ಆಗಿತ್ತು. ಈ ಕುರಿತಂತೆ ಎಲ್ಲ ಮಾಹಿತಿ ನಿಮಗೆ ಲಭ್ಯವಾಗಿದೆ ಅಂತ ಭಾವಿಸ್ತೀವಿ. ನೀವು ಇದೇ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಪರದೆ ಮೇಲೆ ಲಭ್ಯವಿರುವಂತಹ ಸಂಖ್ಯೆಗಳಿಗೆ ಕರೆ ಮಾಡಿ ನೇರವಾಗಿ ಡಾಕ್ಟರ್ಸ್ ಅನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.